ನಮಸ್ಕಾರ ಸ್ನೇಹಿತರೆ ಸಲಿಂಗ ಕಾಮದ ಅಡ್ಡೆಯಾಗಿದೆಯಾ ಗೌರಿ ಗದ್ದೆ ಆಶ್ರಮ ಒಳ ಉಡುಪು ಇರಲಿಲ್ಲ ಗುಪ್ತಾಂಗ ಉದಿತ್ತು ಚಂದ್ರು ತಂದೆ ಆರೋಪಿಸಿದಂತೆ ಸಲಿಂಗ ಕಾಮಕ್ಕೆ ಬಲಿಯಾದ್ರ ರೇಣುಕಾಚಾರ್ಯ ತಮ್ಮನ ಮಗ ಎಸ್ ಬನ್ನಿ ಏನಾಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ನಾಪತ್ತೆಯಾಗಿದ್ದ ಹೊನ್ನಾಳಿ ಬಿಜೆಪಿ ಶಾಸಕ ಎಂ ಪಿ ಕಾರ್ ರೇಣುಕಾಚಾರ್ಯ ಸಹೋದರನ ಪುತ್ರ ಚಂದ್ರಶೇಖರ್ ತುಂಗಾ ಕಲುವೆಯಲ್ಲಿ ಶವವಾಗಿ ಪತ್ತೆಯಾಗಿದ್ರು ಮಗನ ಕ ಅಗಲಿಕೆಯಿಂದ ರೇಣುಕಾಚಾರ್ಯ ಕುಟುಂಬ ಶೋಕ ಸಾಗರದಲ್ಲಿ ಮುಳುಕಿದೆ ಶವವಾಗಿ ಪತ್ತೆಯಾಗಿದ್ದ ಚಂದ್ರು ಮೈ ಮೇಲೆ ಒಳ ಉಡುಪು ಇರಲಿಲ್ಲ ಗುಪ್ತಾಂಗ ಕೂಡ ಊದಿತ್ತು ಚಂದ್ರು ತಂದೆ ಆರೋಪಿಸಿದಂತೆ ಸಲಿಂಗ ಕಾಮಕ್ಕೆ ಬಲಿಯಾದ್ರು ಚಂದ್ರು ರೇಣುಕಾಚಾರ್ಯನ ತಮ್ಮನ ಮಗ ಚಂದ್ರು ಸಾವಿನ ಪ್ರಕರಣದಲ್ಲೂ ಗುಮಾನಿ ಶುರುವಾಗಿದೆಯಾ ನಾಪತ್ತೆಯಾಗುವ ಮೊದಲು ಚಂದ್ರಶೇಖರ್ ಕೊಪ್ಪ ತಾಲೂಕಿನ ಗೌರಿ ಗದ್ದೆಯಲ್ಲಿರುವ ವಿನಯ್ ಗುರುಜಿ ಆಶ್ರಮಕ್ಕೆ ಭೇಟಿ ನೀಡಿದರು ರಾತ್ರಿ ಒಂಬತ್ತು ಗಂಟೆಗೆ ಆಶ್ರಮಕ್ಕೆ ಬಂದಿದ್ದ ಚಂದ್ರಶೇಖರ್ ಹಾಗೂ ಆತನ ಸ್ನೇಹಿತ ಕಿರಣ್ ನಾಲ್ಕು ಒಂಬತ್ತು ನಲವತ್ತರವರೆಗೂ ವಿನಯ್ ಗುರುಜಿಯವರಿಗಾಗಿ ಕಾದಿದ್ದರು ಹೀಗಾಗಿ ಗೌರಿ ಗದ್ದೆ ಸುತ್ತಮುತ್ತ ಈಗ ಅನುಮಾನದ ಹಸ್ತ ಬೆಳೆದಿದ್ದು ಚಂದ್ರು ಸಾವಿನ ಪ್ರಕರಣದಲ್ಲೂ ಗುಮಾನಿ ಎದ್ದಿದೆ ಗುರೂಜಿ ಸ್ನೇಹಿತನ ವಿಡಿಯೋ ಸ್ಫೋಟಕ ನಂತರ ಅನುಮಾನ ಹೆಚ್ಚಾಗಿದೆ ಈ ಹಿನ್ನೆಲೆ ಅವಧೂತ ವಿನಯ್ ಗುರುಜಿ ಅರೆಸ್ಟ್ ಆಗ್ತಾರಾ ಎಂಬ ಅನುಮಾನ ಕೂಡ ಶುರುವಾಗಿದೆ ಈಗಾಗಲೇ ಮೂರು ಮೂರು ಮತ್ತು ನಾಲ್ಕು ಬಾರಿ ಪೊಲೀಸರು ಎನ್ಕ್ವೈರಿ ಮಾಡಿದ್ದು ಗೌರಿ ಗದ್ದೆ ಆಶ್ರಮಕ್ಕೆ ತೆರಳಿದ ಪೊಲೀಸರು ವಿಚಾರಣೆ ಮಾಡಿದ್ದಾರೆ ಚಂದ್ರಶೇಖರ್ ಸಾವಿನ ಬಗ್ಗೆ ಮಾಹಿತಿ ಸಂಗ್ರಹಿಸುತ್ತಿದ್ದ ಸಾವಿಗೂ ಮುನ್ನ ಚಂದ್ರಶೇಖರ್ ಗೌರಿ ಗದ್ದೆ ಆಶ್ರಮಕ್ಕೆ ಭೇಟಿ ನೀಡಿದ್ರು ಅಲ್ಲಿಂದ ಸೀದಾ ವಾಪಸ್ಸು ಬರುವಾಗಲೇ ನಾಪತ್ತೆಯಾಗಿದ್ದು ಕಾರು ಸಮೇತ ಚಂದ್ರಶೇಖರ್ ನಾಪತ್ತೆಯಾಗಿದ್ದಾರೆ ನಾಲ್ಕು ದಿನಗಳ ನಂತರ ಕಾರು ಸಮೇತ ಶವ ತುಂಗ ಕಾಲುವೆಯಲ್ಲಿ ಸಿಕ್ಕಿದ್ದು ಹೀಗಾಗಿ ಗೌರಿ ಗದ್ದೆ ಆಶ್ರಮಕ್ಕೆ ಚಂದ್ರಶೇಖರ್ ಹೋಗಿದ್ದಾದರೂ ಯಾಕೆ ಚಂದ್ರ ಜೊತೆ ಆಶ್ರಮಕ್ಕೆ ಹೋಗಿದ್ದ ಕಿರಣ್ ಎಲ್ಲಿದ್ದ ನಾಲ್ಕು ದಿನಗಳವರೆಗೂ ಕಿರಣ್ ಯಾಕೆ ಏನು ಹೇಳಿರಲಿಲ್ಲ ಗೌರಿ ಗದ್ದೆಯಲ್ಲಿ ಅಕ್ಟೋಬರ್ ಮೂವತ್ತರಂದು ಆಗಿದ್ದಾದರೂ ಏನು ಒಳ ಉಡುಪು ಇರಲಿಲ್ಲ ಗುಪ್ತಾಂಗ ಊದಿತು ಚಂದ್ರು ತಂದೆ ಆರೋಪಿಸಿದರು ಅವರ ಆರೋಪದಂತೆ ಕೊಲೆ ಮಾ ನಡೆದಿದೆಯಾ ಸಲಿಂಗ ಕಾಮಕ್ಕೆ ಬಲಿಯಾದ್ರ ರೇಣುಕಾಚಾರ್ಯನ ಮಗ ಎಂಬ ಅನುಮಾನ ಶುರುವಾಗಿದೆ ಸದ್ಯ ಚಂದ್ರಶೇಖರ್ ಪ್ರಕರಣ ಸಿಐಡಿ ತನಿಖೆ ಆಗುತ್ತಾ ಎಸ್ ಸಿಐಡಿ ತನಿಖೆಗೆ ವಹಿಸಲು ಸಿಎಂ ನಿರ್ಧರಿಸಿದ್ದಾರೆ ರೇಣುಕಾಚಾರ್ಯ ನಿವಾಸಕ್ಕೆ ಭೇಟಿ ನೀಡಿ ಸಿಎಂ ಬೊಮ್ಮಾಯಿ ಈ ಬಗ್ಗೆ ಚರ್ಚಿಸಿದ್ದಾರೆ ಹೊನ್ನಾಳಿಯ ನಿವಾಸಕ್ಕೆ ಭೇಟ್ ಭೇಟಿ ನೀಡಿ ಇಂದು ಬೊಮ್ಮಾಯಿಯವರು ಸುಮಾರು ಹೊತ್ತು ರೇಣುಕಾಚಾರ್ಯ ಜೊತೆ ಸಮಾಲೋಚನೆ ನಡೆಸಿದ್ದಾರೆ ಚಂದ್ರಶೇಖರ್ ಸಾವಿನ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ ರೇಣುಕಾ ನನ್ನ ಮಗನ ಕೊಲೆ ಮಾಡಿದ್ದಾರೆ ಎಂದು ಸಿಎಂ ಮುಂದೆ ಆರೋಪಿಸಿದ್ದಾರೆ ಕೆಲವು ಫೋಟೋ ಫೋನ್ ಕಾಲ್ ಸೇರಿ ಹಲವು ಮಾಹಿತಿ ನೀಡಿದ ರೇಣುಕಾ ಸಿಐಡಿ ಡಿ ತನಿಖೆಗೆ ವಹಿಸುವ ಸಂಬಂಧ ಸಿಎಂ ಜೊತೆ ಸಮಾಲೋಚನೆ ನಡೆಸಿದ್ದಾರೆ ಹಾಗಾದರೆ ಸಲಿಂಗ ಕಾಮಕ್ಕೆ ಅಡ್ಡಿಯಾಗಿದೆಯಾ ಗೌರಿ ಗದ್ದೆ ಆಶ್ರಮ ಸ್ವಂತ ಸಂಬಂಧಿಕನನ್ನೇ ಬಳಸಿಕೊಳ್ಳಲು ಹೋಗಿದ್ರ ವಿನಯ್ ಗುರುಜಿ ಸ್ನೇಹಿತ ವಿನೋದ್ ಶೆಟ್ಟಿ ಜೊತೆ ಸಲಿಂಗ ಕಾಮದ ಪ್ರಯತ್ನ ಆಗಿದ್ದ ವಿನೋದ್ನ ವೈರಲ್ ವಿಡಿಯೋದಲ್ಲಿ ಗುರುಜಿ ಬಗ್ಗೆ ಸ್ಫೋಟಕ ಮಾಹಿತಿ ಹೊರಬಿದ್ದಿದ್ದು ಗಂಡಸರ ಜೊತೆ ಅಸಭ್ಯವಾಗಿ ವರ್ತಿಸ್ತಾರಾ ವಿನಯ್ ಗುರುಜಿ ಗೌರಿ ಗದ್ದೆ ಆಶ್ರಮದಲ್ಲಿ ರಹಸ್ಯವಾದ ವಿಚಾರಗಳಿವೆ ಮದುವೆಯಾಗದೇ ಸುಖ ಪಡೆಯೋದನ್ನು ಹೇಳಿಕೊಡ್ತಾರಾ ಗುರುಜಿ ಎಸ್ ಇದಾಗಿತ್ತು ಇವತ್ತು